ನನ್ನ ಹೆಸರು ಶ್ವೇತಾಸೀಫ್ ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀನು ನೋಡ್ತಾ ಇದ್ದೀರಾ ಜಸ್ಟ್ ಕ್ಲಿಕ್ ಇಂಡಿಯಾ ಕನ್ನಡ ಚಾನಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯಲ್ಲಿರುವ ಚನ್ನಗಿರಿ ತಾಲೂಕಿನ ಗ್ರಾಮ ಪಂಚಾಯಿತಿ ಸಂತೆಬೆನ್ನೂರು ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿಯ ಸದಸ್ಯರು ಶ್ರೀಮತಿ ರೇಣು ರೇಣುಕಾಮೂರ್ತಿ ಅವರೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಈ ಕಾರ್ಯಕ್ರಮದಲ್ಲಿ ಸ್ವತಃ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಸರ್ ನಿಮಗೂ ಸ್ವಾಗತ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಒಬ್ಬ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿ ಆಗುವವರಿಗೂ ಏನೆಲ್ಲ ಹೋರಾಟಗಳನ್ನು ಮಾಡಿಕೊಂಡು ಬಂದಿರ್ತಾರೆ ಅವರ ಬಾಲ್ಯ ವಿದ್ಯಾಭ್ಯಾಸ ವೃತ್ತಿ ಜೀವನ ಇದನ್ನೆಲ್ಲ ಜನರಿಗೆ ತಿಳಿಸಬೇಕು ಇದೇ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೇಡಮ್ ಈಗ ನಾವು ನಿಮ್ಮ ಬಾಲ್ಯದಿಂದ ಪ್ರಾರಂಭ ಮಾಡೋಣ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಹೇಳಿ ಮೇಡಮ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಸಂತೆಬೆನ್ನು ಸಾರಿ ಸಿರ್ಮಗೊಂಡನಲ್ಲೇ ಹೈ ಹೈಸ್ಕೂಲ್ ಓದಿದ್ದು ಅಲ್ಲೇ ನನಗೆ ಮದುವೆ ಮಾಡಿಕೊಟ್ಟಿದ್ದು ಸಂತೆಬೆನ್ನು ಹ್ಞೂ ನಮ್ಮ ತಂದೆ ಹೆಸರು ಶಿವಮೂರ್ತಿಯಪ್ಪ ತಾಯಿ ಹೆಸರು ಮಂಜು ಮಂಜುಳ ನನಗೆ ತಮ್ಮ ಇದ್ದಾನೆ ಹಾಗಾಗಿ ಇಲ್ಲಿ ಕೊಟ್ಟರು ಮದುವೆ ಆಗಿದ್ದೆ ನಾನು ಪಿ ಯು ಸಿ ಮಾಡಿಸಿದ್ರು ಯಜಮಾನ್ರು ಇಷ್ಟು ಹೇಳೋಕೆ ಇಷ್ಟ ನಿಮ್ಮ ಒಂದು ಕಿರಿ ಪರಿಚಯ ಕೊಡಿ ಸರ್ ಸೊ ನನ್ನ ಹೆಸರು ಮೂರ್ತಿಯಪ್ಪ ಆದರೆ ಕೃಷ್ಣಮೂರ್ತಿ ಅಂತ ಕರೀತಾರೆ ನಾನು ಸಂತೆಬಿನ್ನೂರನಲ್ಲೇ ಹುಟ್ಟಿ ಸಂತೆಬನ್ನಲ್ಲೇ ಬೆಳೆದಂಥವನು ನಾನು ಈ ಹಿಂದೆ ಎರಡು ಸಾವಿರದ ಹದಿನೈದರಿಂದ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ ತದನಂತರ ನನ್ನ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಈ ವಾರ್ಡ್ನಲ್ಲೇ ನಮ್ಮನೆಯವ್ರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು ನಾನು ಈ ನಿಂತಂಥ ಚುನಾವಣೆ ನಿಂದಿಂತ ನನ್ನ ಓಟ್ ಹಾಕಲಿಕ್ಕೆ ಓಟ್ ಇರಲಿಲ್ಲ ಅಂದರೆ ನಮ್ಮ ಸರ್ವೀಸು ಸಾರ್ವಜನಿಕವಾಗಿ ಯಾವಾಗಲೂ ರಾಜಕಾರಣದಲ್ಲೇ ಇರ್ತೀವಿ ನಾವು ಬಡವರಿಗೆ ಬಗ್ಗರಿಗೆ ಏನಾದರೂ ಸರ್ಕಾರದಿಂದ ಬರೋವಂಥ ಸಾಯಧಾನವನ್ನು ಇರ್ಬೋದು ಇನ್ಯಾತರದ್ದೇ ಇತರ ವಿಚಾರ ಇರ್ಬೋದು ಯಾವುದೇ ಸಮಸ್ಯೆ ಇದ್ರೂ ಅವ್ರಿಗೆ ಹೋಗಿ ಬಗೆಹರಿಸುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಸಹ ಹಿಂದೆ ಮೆಂಬರು ಈ ಸರಿ ನಮ್ಮ ಮನೆಯವರು ಆಗಿದ್ದಾರೆ ನಾವು ಈ ವಾರ್ಡ್ನಲ್ಲಿ ನಮಗೆ ಜನರಲ್ ಅದರಲ್ಲಿ ಮೂರು ಕ್ಯಾಂಡಿಡೇಟ್ ಇದ್ದಾರೆ ನಮ್ಮಲ್ಲಿ ಒಂದು ಜನರಲ್ ಲೇಡಿ ಬಂದಿತ್ತು ಒಂದು ಬಿ ಸಿ ಎಮ್ ಎ ಮತ್ತು ಎಸ್ ಸಿ ಹೀಗೆ ಬಂದಿತ್ತು ಹಾಗಾಗಿ ನಾವು ಒಬ್ಬ ಎಸ್ ಟಿ ನಾಯಕ ಜನಾಂಗದಾದ್ರೂ ಒಬ್ಬ ಜನರಲ್ ಹೆಣ್ಮಗಳನ್ನುಾಗಿ ನಮಗಿಲ್ಲಿ ಗೆಲ್ಸಿಕೊಟ್ಟಿದ್ದಾರೆ ಇಲ್ಲಿ ಜನಕ್ಕೆ ನಾವು ಫಸ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಹಾಗಾದರೆ ನಮ್ಮದು ಸರ್ವಿಸ್ ಏನಪ್ಪ ಅಂತಂದರೆ ಮನೆಯವರು ಜಿಲ್ಲಾ ಶ್ರೀಶಕ್ತಿ ಒಕ್ಕೂಟದ ಉಪಾಧ್ಯಕ್ಷರಾಗಿದ್ದಾರೆ ಈ ಹಿಂದೆ ಅವರು ಸಾಕಷ್ಟು ಎಸ್ ಐ ಸಿ ಐ ಸಿ ಬ್ಯಾಂಕ್ ಇರ್ಬೋದು ಹಾಗೆ ಹಾಗೇ ಈ ಕೆನರಾ ಬ್ಯಾಂಕ್ ಇರ್ಬೋದು ಇನ್ನಿತರೆ ಬ್ಯಾಂಕ್ಗಳಿಂದ ಏನು ಸಂಘ ಇದ್ದಾವೆ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಸಂಘ ಸಂಘಗಳಿಗೆ ಸುಮಾರು ಸಬ್ಸಿಡಿ ಕೊಡಿಸೋ ಅಂಥದ್ದು ಒಂದು ಕಡೆ ಆದರೆ ಅವರಿಗೆ ಸಾಲ ಕೊಟ್ಟು ಅವರ ಮಂತ್ಯಾನವನ್ನು ನಿಭಾಯಿಸಬಹುದು ಅವ್ರ ಕಷ್ಟ ಸುಖ ಮದುವೆಗೆ ಮಾಡ್ಕೊಳ ಅಂಥದಕ್ಕೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಎಸ್ ಎಸ್ ಟಿ ಕೊಡ್ತಾರೆ ಇನ್ನು ಎಪ್ಪತ್ತೈದು ಸಾವಿರ ರೂಪಾಯಿ ಜನರಲ್ಲಿ ಕೊಡ್ತಾರೆ ಇಂಥವನ್ನ ಸಂಘಗಳನ್ನು ಹುಡುಕಿ ಅವರು ಕರೆದು ಅವ್ರಿಗೆ ಕೊಡ್ತಾರೆ ಅವರು ಕರೆಕ್ಟಾಗಿ ತಿಂಗಳ ತಿಂಗಳ ಹತ್ತನೇ ತಾರೀಕಿಗೆ ತಂದು ದುಡ್ಡನ್ನು ಕಟ್ತಾರೆ ಹೀಗೆ ನಮ್ಮ ಮನೆಯವರ ಸರ್ವೀಸು ಹೀಗಿದೆ ಹಾಗಾಗಿ ಅವರ ಮತ್ತು ನನ್ನ ಒಂದು ಸರ್ವೀಸನ್ನು ನೋಡಿ ಈ ಜನ ಇಲ್ಲಿ ನಮಗೆ ಸ್ಪಂದನೆ ಮಾಡಿ ಅವರಿಗೆ ಮೆಂಬರನ್ನಾಗಿ ಮಾಡಿದ್ದಾರೆ ಸರ್ ಸರ್ ನಿಮಗೆ ರಾಜಕಾರಣಕ್ಕೆ ಬರಬೇಕನ್ಸಿದೆಯವಾಗ ಸರ್ ನಾನು ರಾಜಕಾರಣಕ್ಕೆ ಬರಬೇಕಾಗಿದೆ ಯಾವಾಗ ಅಂದರೆ ತೊಂಬತ್ತರಲ್ಲಿ ಹಿಂದೆ ಒಬ್ಬರು ನಮ್ಮ ರಾಜಕಾರಣಿಗಳಿದ್ದರು ಆ ರಾಜಕಾರಣಿಗಳು ನಮ್ಮನ್ನು ಕರೆದ್ರು ಕರೆದು ಬಾರಪ್ಪ ನೀನು ಒಬ್ಬ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಜೆ ಎಚ್ ಪಟೇಲ್ರ ಕಾಲದಲ್ಲಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ನಮ್ಮನ್ನು ಒಬ್ಬರು ಕರೆದು ಹೋರಾಟ ಮಾಡಲಿಕ್ಕೆ ಹಚ್ಚಿದ್ರು ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯ್ತು ರಾಜಕಾರಣ ಹಾಗಾಗಿ ನಾವು ಅಲ್ಲಿಂದ ಇವತ್ತಿನವರೆಗೂ ಜನಸಂದೇನೇ ಜನದ ಪಕ್ಕದಲ್ಲೇ ಜೊತೆಗೆ ಜೊತೆ ಜೊತೆಗೆ ಇದ್ದೇವೆ ನನಗೆ ರಾಜಕಾರಣ ಅಲ್ಲಿಂದ ಬಂತು ಸರ್ ನನಗೆ ಮೇಡಮ್ ಹೆಂಗೆ ಎಂಟ್ರಿ ಸರ್ ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಇರಲಿಲ್ಲ ನಮ್ಮ ಮನೆಯವರೇ ಇದು ಇರೋದ್ರಿಂದ ಏನಾಯ್ತು ಅಂದ್ರೆ ಇಲ್ಲಿ ಈ ಭಾಗದಲ್ಲಿ ನಿಮ್ಮ ಮನೆಯವರೇ ಇಲ್ಲಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರು ನಮ್ಮ ಮನೆಯವರೇ ಯಾರಾದರೂ ಇಲ್ಲಿ ನಿಲ್ಲಬೇಕು ಅಂತ ಆಲ್ರೆಡಿ ಬಿ ಎಸ್ ಎಸ್ ಅಲ್ಲಿ ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಮನೆಯವರು ಆಮೇಲೆ ಇನ್ನು ನಿಮ್ಮ ಮನೇಲಿ ಯಾರೋ ಒಂದು ಕ್ಯಾಂಡಿಡೇಟ್ ಬೇಕು ಅಂದಾಗ ಅವರು ನನ್ನನ್ನು ಚೂಸ್ ಮಾಡಿದ್ರು ನಮ್ಮ ಮನೆಯವರು ಓ ಆಯಿತು ಕೆಲಸ ಮಾಡೋರು ಮಾಡಿಸ್ತಿರ್ತೀರಾ ಅಕ್ಕನಿಗೂ ಗೊತ್ತಿದೆ ಎಲ್ಲ ಜನಸಂಪರ್ಕ ಇರೋದ್ರಿಂದ ಯಾರಾದ್ರೇನು ನಿಮ್ಮ ಮನೆಯಿಂದ ಒಂದು ಕ್ಯಾಂಡಿಡೇಟ್ ಬೇಕೇ ಬೇಕು ಅಂದ್ರೆ ಹಂಗಾಗಿ ನನ್ನನ್ನು ಇಲ್ಲಿ ನಿಲ್ಲಿಸಿ ಗೆಲ್ಸಿದ್ರು ಸರ್ ಈ ಏರಿಯಾದಲ್ಲಿ ಸರ್ ನೀವು ಮೊದಲಿಂದ ಏನಾದರೂ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀರಾ ಹೌದು ಸರ್ ಸಮಾಜ ಸೇವೆಯನ್ನು ಮಾಡ್ತಾನೆ ಬಂದಿದ್ದೀನಿ ಸರ್ ಇರ್ಬೋದು ವಿಧಿವೇತನ ಇರ್ಬೋದು ವೃದ್ಧಾಪ್ಯೇತನ ಇರ್ಬೋದು ಹೀಗೆ ಸರ್ಕಾರದ ಸೌಲಭ್ಯಗಳನ್ನು ಅವರು ನಮ್ಮಲ್ಲಿ ಬಂದಂಥ ಸಂದರ್ಭದಲ್ಲಿ ಆಫೀಸಿಗೆ ಓಡಾಡಿ ಅಲ್ಲೂ ಅವರು ನಮಗೆ ಸ್ಪಂದನೆ ಮಾಡಿ ಕೆಲವರಿಗೆ ಏನು ಅವತ್ತೈನೂರು ರೂಪಾಯಿ ಕೊಡ್ತಿದ್ರು ಇವತ್ತು ಆರುನೂರು ಸಾವಿರಕ್ಕೆ ಬಂದಿದೆ ಹಾಗಾಗಿ ಅದನ್ನು ನಾವು ಸರ್ವಿಸನ್ನು ಮಾಡ್ತಾ ಬಂದಾಗ ನಮ್ಮನ್ನು ಈ ವ್ಯಕ್ತಿ ಏನಾದರೂ ಮಾಡ್ತಾರೆ ನಮಗೆ ಅಂತ ಹೇಳಿ ನಮ್ಮನ್ನು ಗೌರವಿಸ್ತಾ ಇದ್ದರು ಹಾಗಾಗಿ ನಾವು ರಾಜಕಾರಣಕ್ಕೆ ಈ ಥರ ಬಂದಂಗೆ ಸರ್ ಪ್ರತಿಯೊಬ್ಬರ ಜೀವನದಲ್ಲಿ ತಮ್ಮದೇ ಆದ ಮಾರ್ಗದರ್ಶಕರು ಇರ್ತಾರೆ ನಿಮ್ಮ ಜೀವನದ ಮಾರ್ಗದರ್ಶಕರು ಯಾರು ಮೇಡಮ್ ನಮ್ಮ ನನಗೆ ಮಾರ್ಗದರ್ಶನ ಅಂದರೆ ಯಜಮಾನ್ರೇ ಇದು ಒಂದು ಒಂದು ಏನಂದರೆ ಒಂದು ಗಂಡಿನಿಂದೆ ಹೆಣ್ಣು ಇರ್ತಾಳೆ ಯಶಸ್ವಿ ಆಗೋಕ್ಕೆ ಅಂತಾರೆ ನನ್ನ ಜೀವನದಲ್ಲಿ ಹಂಗಲ್ಲ ನನ್ನ ಯಶಸ್ವಿಗೆ ನಮ್ಮ ಯಜಮಾನ್ರೇ ಕಾರಣ ಅಂದರೆ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡ್ತಾರೆ ಎಲ್ಲಿಗೋದ್ರೂ ಏನು ಕಂದ್ರು ಸಂಘ ಮಹಿಳೆ ಎಲ್ಲಿಗಂದ್ರೆ ಅವರೇ ಡ್ರಾಪ್ ಕೊಡ್ತಾರೆ ಅವರೇ ಕರ್ಕೊಂಡ್ಬರ್ತಾರೆ ಆಲ್ರೆಡಿ ಹಿಂದೆಲ್ಲ ಬಸ್ಸಿಗೆ ಕಳ್ಸೋರು ಕರ್ಕೊಂಬರ್ರಿ ಈಗ ಹಂಗಲ್ಲ ಅವರೇ ಕರ್ಕೊಂಡು ಕರ್ಕೊಂಡು ಬರ್ತಾರೆ ಹಂಗಾಗಿ ಅವ್ರದ್ದು ಸಪೋರ್ಟ್ ಇದೆ ನಾನು ಈ ವಿಚಾರದಾಗ ತುಂಬ ಖುಷಿ ಪಡ್ತೀನಿ ಕೆಲವ್ರ ಮನೇಲಿ ಹೆಣ್ಮಕ್ಳನ್ನ ಹೊರಗಡೆಗೆ ಹೋಗೋಕ್ಕೆ ಬಿಡೋದಿಲ್ಲ ಆ ಥರ ಇಟ್ಕೊಂಡ್ರೆ ನನಗೆ ಗೊತ್ತಿರೋಂಗೆ ತುಂಬ ಆತ್ಮೀಯರಲ್ಲೇ ಗೊತ್ತಿದೆ ನನಗೆ ಹಂಗಾಗಿ ನನಗೆ ಯಜಮಾನ್ರ ಸಪೋರ್ಟ್ ತುಂಬ ಇದೆ ಈ ವಿಚಾರ ಹೇಳೋಕ್ಕೆ ಖುಷಿ ಪಡ್ತೀನಿ ಅವ್ರಿಗೂ ಟಿವಿ ಮುಖಾಂತರ ಧನ್ಯವಾದ ಹೇಳ್ತೀನಿ ಮನೆಯವ್ರಿಗೆ ನಿಮ್ಮ ಜೀವನದಲ್ಲಿ ಬಂದಿರುವ ಸಂತೋಷದ ಗಳಿಗೆ ಅದು ಸಂತೋಷದ ಗಳಿಗೆ ಅಂದರೆ ಕಾರ್ ತೊಗೊಂಡಿದ್ದು ಕಾರ್ ತೊಗೊಳೋದು ತುಂಬ ದಿನದ ಆಸೆ ಇತ್ತು ಕಾರು ಎಲೆಕ್ಷನ್ ಆಗ ಗೆದ್ದಿತ್ತು ಆಮೇಲೆ ನಾನು ಎಲ್ಲೋದ್ರೂ ಮಹಿಳೆಯರು ನಾನು ಗುರ್ತಿಸಿ ಮೇಡಮ್ ಮೇಡಮ್ ಅಂತಾರ ಅದು ತುಂಬ ಖುಷಿ ಕೊಡುತ್ತೆ ನನಗೆ ವಿಚಾರ ಎಲ್ಲೋದ್ರೂ ಸ್ಪಂದಿಸ್ತಾರೆ ಆಮೇಲೆ ನೀವು ಎಲ್ಲ ಹೇಳೋದೇನಂದ್ರೆ ಎಷ್ಟು ಮಾಮೂಲಿ ಥರನೇ ಇರ್ತೀರ ನಿಮಗೆ ಅಂತ ಒಂದು ಪದಗಳು ಯಾವಾಗಲೇ ಹೇಳ್ತಿರ್ತಾರೆ ಅದು ಭಾಳ ಖುಷಿ ಅನಿಸುತ್ತೆ ನಾಲ್ವರಂತೆ ಇರ್ತೀರಲ್ಲ ಹೆಣ್ಮಕ್ಳ ಜೊತೆ ಬೆರ್ತು ನಾವೆಲ್ಲ ಒಂದೇ ಅನ್ನೋ ಅಂತ ಆ ಮಾತು ಕೇಳೋದಕ್ಕೆ ಅವರಿಂದ ತುಂಬ ಇಷ್ಟಪಡ್ತೀನಿ ನಾನು ಸರ್ ಸಂತೋಷ ಅಂತಂದರೆ ನಾನು ನಾವು ಏನಂತ ಅಂತ ಇರಲಿಲ್ಲ ನಮ್ಮ ದುಡಿಮೆ ಮಾಡಿಕೊಂಡು ಇವತ್ತಿಂಥ ಮನೆಯನ್ನು ಕಟ್ಟಿ ನನ್ನ ಹೆಂಡ್ತಿ ಹೆಂಡ್ತಿ ನನ್ನ ಹಿಂದೆ ನನಗಿಷ್ಟೆಲ್ಲ ಆಗಲಿಕ್ಕೆ ಆಕೆಯೂ ಪ್ರೇರಣೆ ಇದೆ ನನ್ನ ಮನೆಯವರು ಅವಾಗಾಗಿ ನನಗಿಂತ ಮನೆಯನ್ನು ಕಟ್ಟಿದೆ ನನಗೆ ಎರಡು ಮಕ್ಕಳು ಇದ್ದಾರೆ ನನಗೆ ಅದೇ ಭಾಳ ಸಂತೋಷದ ವಿಚಾರ ಅಂತ ಹೇಳ್ತೀನಿ ಸರ್ ಮತ್ತು ಯಾವ ಪಕ್ಷದಿಂದ ರಾಜಕಾರಣಕ್ಕೆ ಸ್ವಾಗತ ಸೊ ನಾನು ಕಾಂಗ್ರೆಸ್ಸೇ ಸರ್ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲೇ ನಾನು ಇರೋದು ಯಾವಾಗಲೂ ಅಲ್ಲೇ ಇರ್ತೀನಿ ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷನೇ ಇಷ್ಟಪಡ್ತೀನಿ ಸರ್ ಮುಂದೆ ಬರುವ ಯಾವ ಚುನಾವಣೆ ಭಾಗ ಸೂಚಿಸಿದ್ದೀರಾ ಸರ್ ಅದು ನಮಗೆ ನಮ್ಮದೇ ಆದ ಕೆಟಗಿರಿ ಅಂತ ಬಂದಾಗ ನಮಗೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಇದೆ ಸರ್ ಈಗ ನಾವು ಗ್ರಾಮ ಪಂಚಾಯತಿ ಆಗಿಬಿಟ್ಟಿದ್ದೀವಿ ಆ ನಂತರ ನಮಗೆ ಆ ಶಕ್ತಿ ಪರಮಾತ್ಮ ಕೊಡಲಿ ಜನ ಆಶೀರ್ವಾದ ಇದ್ದರೆ ಅದಕ್ಕೆ ಸ್ಪ ಸ್ಪರ್ಧೆ ಮಾಡಲಿಕ್ಕೆ ನಾವು ಇಬ್ಲರು ನಡೀರ್ತೀವಿ ಸರ್ ಸರ್ ನಿಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೇ ಸ್ಪರ್ಧೆ ಮಾಡಲು ಕಾರಣ ಸರ್ ಏ ಅದೇ ಗ್ರಾಮ ಪಂಚಾಯತ್ ಸದಸ್ಯನ ಸದಸ್ಯನಾಗಬೇಕು ಸಾರ್ವಜನಿಕರಿಗೆ ನಾವು ಹಾಗೇ ಸರ್ವಿಸ್ ಮಾಡೋದನ್ನು ಒಂದು ಸದಸ್ಯತ್ವ ಇದ್ದರೆ ಒಂದು ಗೌರವ ಇರುತ್ತೆ ನಮಗೆ ಆಫೀಸ್ ಆಫೀಸ್ಗಳಿಗೆ ಗೌರವ ಕೊಡ್ತಾರೆ ಆಗ ಕೆಲಸಗಳನ್ನು ಗ್ರಾಮ ಅಭಿವೃದ್ಧಿ ನಾವು ಈ ಹಿಂದೆ ನಾನು ಎರಡು ಸಾವಿರದ ಹದಿನೈದು ಇದ್ದಾಗ ನಮಗೆ ಮೂವರಿಗೆ ಗ್ರಾಮ ಪಂಚಾಯಿತಿ ನಮಗೆ ಇರಲಿಕ್ಕೆ ಇರಲಿಲ್ಲ ಶಾಲೆ ಒಳಗೆ ಇರುವಂಥ ಹಂಚಿ ಮನೆಯಲ್ಲಿ ಇದ್ವಿ ನಾವು ನಾವು ಒಳಗೆ ಹೋದ್ಮೇಲೆ ನಾವು ಮೇಲೆ ತೀರ್ಮಾನವನ್ನು ಮಾಡಿದ್ವಿ ಒಂದು ಸೈಟನ್ನು ಬೇರೆ ಕಡೆಯಿಂದ ವಿಷ ತೊಗೊಂಡು ಅಂದರೆ ನಮಗೆ ಫ್ರೀಯಾಗಿ ಕೊಟ್ಟರು ಅವರು ಅವ್ರನ್ನ ಸ್ಪಂದಿಸಬೇಕು ಮೂರ್ತನ ಅಂತೇಳಿ ಅವರು ಕೊಟ್ಟು ಕೊಟ್ಟ ಮೇಲೆ ನಾವು ಹಲವಾರು ಯೋಜನೆಗಳಿಂದ ಸುಮಾರು ಎರಡು ಗ್ರಾಮ ಪಂಚಾಯತಿಯನ್ನು ಕಟ್ಟಿದ್ದೇವೆ ಮೇಲೆ ಮೀಟಿಂಗ್ ಆಗಿದೆ ಒಂದು ದೊಡ್ಡ ಅಲ್ಲಿದೆ ಹಲವಾರು ಎನ್ ಆರ್ ಎಮ್ ಎಲ್ ಅಂತೇಳಿ ಗ್ರಾ ಗ್ರಾಮ ಉದ್ಯೋಗ ಖಾತ್ರಿ ಒಳಗಳಿಂದಲೂ ಮಾಡಿ ಹದಿನೈದನೇ ಇದೆ ಹಣಕಾಸೆ ಹೇಳ್ಬೋದು ಇವತ್ತು ನಾವು ನೀವು ಹೋದ್ರೆ ಅಲ್ಲಿ ನಾಲ್ಕು ಒಂದು ಹತ್ತು ನಿಮಿಷ ಕುತ್ಕೊಳ್ಲಿಕ್ಕೆ ಭಾಳ ಖುಷಿಯಾಗುತ್ತೆ ಅಂತ ದೊಡ್ಡ ಒಂದು ಬಿಲ್ಡಿಂಗನ್ನು ನಾವು ಕಟ್ಟಿದ್ವಿ ಸರ್ ಮೇಡಮ್ ಇಷ್ಟಪಡ್ತೀರಾ ರಾಜಕಾರಣಕ್ಕೆ ಬರಬೇಕು ಅಂತ ಏನು ಇಷ್ಟ ಇರಲಿಲ್ಲ ಸರ್ ಮನೆಯವರು ಇದಾರಲ್ಲ ಸಾಕು ಅಂತ ಇದ್ವಿ ಅನಿವಾರ್ಯ ಕಾರಣದಿಂದ ಇಲ್ಲಿ ಆಯ್ಕೆ ಆಗಿ ಬಂದ್ವಿ ನಾನು ಏನು ಇಷ್ಟ ಅಂದರೆ ಇವಾಗ ನೋಡಿ ಮೆಂಬರ್ ಆಗಿ ಅಂದರೆ ಆಲ್ರೆಡಿ ಇರೋದಂದ್ರೆ ಅಲ್ಲಿ ತಿಳ್ಕೊಂಡು ಒಂದು ಮೆಂಬರ್ ಆದರೆ ಒಂದು ಗೌರವಿತವಾದ ಇದಿರುತ್ತೆ ಏನೋ ಮೆಂಬರ್ ಅಂದ್ರೆ ಅಯ್ಯೋ ಮೆಂಬರ್ ಮೆಂಬರ್ ಅಂತಾರೆ ಅದನ್ನು ಕೇಳೇ ಆಗುತ್ತೆ ನನಗೆ ಹೊಸ ಅಭಿವೃದ್ಧಿ ಮಾಡಲಿಕ್ಕೆ ಅಂತ ಬಂದಿದ್ದೀವಿ ಅವ್ರ ಜೊತೆಗೆ ಮನೆಯವ್ರ ಸಪೋರ್ಟ್ ಇದೆ ನಿಮ್ಮ ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಸಮಸ್ಯೆ ಅಂದರೆ ಮಾಮೂಲಿ ಸರ್ ದೀಪ ಚರಂಡಿದು ನೆಲ್ಲಿ ನೀರು ಹ್ಞೂ ಅಷ್ಟೇ ಅದು ಆಶ್ರಯ ಯೋಜನೆಗಳು ಸ ಇಲ್ಲಿ ಸಾಕಷ್ಟು ಈ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ಸಾಕಷ್ಟು ಕೆಲಸ ನಾವು ಸದಸ್ಯರು ಇಪ್ಪತ್ತಾರು ಜನ ಸದಸ್ಯರು ಆದ್ರೂ ಸಹ ನಾವು ರೋಡು ಚರಂಡಿ ಎಲ್ಲ ಮಾಡಿದ್ವಿ ನೀರಿಂದು ಯಾವಾಗಲೂ ಎಷ್ಟೇ ಕರೆಕ್ಟಾಗಿದ್ರು ಅದು ಸಮಸ್ಯೆನೇ ಅದು ನಮಗೆ ಏನು ಈಗ ಕೆರೆಗೆ ನೀರು ತುಂಬಿಸೋ ವ್ಯವಸ್ಥೆಯನ್ನು ಮಾಡಿ ಜೆ ಜೆ ಎಮ್ ಹೇಳಿ ಸರ್ ಜೆ ಜೆ ಎಮ್ ಹೇಳಿ ಸರ್ಕಾರದಿಂದ ಈಗ ಆಗಿದೆ ಅದು ಅದಾದರೆ ಮನೆ ಮನೆಗೆ ನಲ್ಲಿ ಅಂಥೇಳಿ ಟ್ವೆಂಟಿ ಫೋರ್ ಇಂಟು ಹೇಳಿ ಕನ್ ಇಷ್ಟನ್ನು ಕಟ್ಟಿ ಮೀಟ್ರನ್ನು ಹಾಕುವಂಥ ವ್ಯವಸ್ಥೆ ಇದೆ ಅದು ಶೀಘ್ರದಲ್ಲೇ ಆಗುತ್ತೆ ಅದಕ್ಕೆ ಈ ಕ್ಷೇತ್ರದ ಎಮ್ ಎಲ್ ಎ ಆದಂಥವ್ರು ಅದಕ್ಕೆ ಹೋರಾಟ ಮಾಡ್ತಾರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಹೇಳ್ಬೇಕಂದ್ರೆ ಒಗಳೋದು ಪ್ರಶ್ನೆನೇ ಇಲ್ಲ ಸರ್ ನಮಗೆ ಪಿ ಒ ಗೋಪಾಲ್ ಅಂತಿದ್ದಾರೆ ಅವರು ಬ ಬಂದ ಮೇಲೆ ಅಭಿವೃದ್ಧಿ ಭಾಳಷ್ಟು ಮಾಡ್ತಿದ್ದಾರೆ ಯಾಕೆಂದ್ರೆ ಅವರು ನೆನೆಸ್ಕೋಬೇಕು ನಾವು ಅವ್ರೊಬ್ಬ ಆಫೀಸರ್ ಅದು ಅವ್ರ ಆಫೀಸರ್ ಏನು ವರ್ಕ್ ಅಂದರೆ ನಮ್ಮಲ್ಲಿ ಏನು ನಾವು ಸದಸ್ಯರು ಕೇಳಿದ್ದಂಥದ್ದನ್ನು ಒಂದು ರೂಪದಲ್ಲಿ ಕೆಲಸಗಳನ್ನ ತರುವಂಥದ್ದು ಮಾಡಿಸುವಂಥದ್ದು ಸಾಕಷ್ಟು ಸಿಮೆಂಟ್ ರೋಡ್ ಮಾಡಿದ್ದೀವಿ ಆಮೇಲೆ ರೆಡಿ ಮಾಡಿದ್ದೀವಿ ಲೈಟುಗಳನ್ನು ಆ ಕ್ಷಣಕ್ಕೆ ಹೋದರೆ ಏನಾದರೂ ಒಂದು ವಾರಕ್ಕೆ ಒಂದು ಹೋದರೆ ಅವನು ಹಾಕಲ್ಲ ಒಂದು ವಾರಕ್ಕೆ ಒಂದು ನಾಲ್ಕೈದು ಹೋದಾಗ ಅವನು ಬಂದು ಹಾಕ್ತೀನಿ ಅಂತಾನೆ ಆದರೂ ಹಾಕ್ತಾನೆ ನಾವು ಅದನ್ನು ಹೋರಾಟ ಮಾಡ್ಕೊಂಡು ಮಾಡ್ತದ ಏನು ತೊಂದರೆ ಏನಿಲ್ಲ ಈ ನಮ್ಮ ಭಾಗದಲ್ಲಿ ಇರುವಂಥದ್ದು ನಮಗೆ ಎರಡು ಮಿನಿ ಟ್ಯಾಂಕ್ ಇದ್ದಾವೆ ವಾರದಲ್ಲಿ ಎರಡು ಸತಿ ನಮಗೆ ಸುಳಿಕೆ ನೀರನ್ನು ಬಿಡ್ತಾರೆ ಏನೋ ಪೈಪ್ಲೈನ್ ಹೊಡೆದಾಗ ಮಾತ್ರ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಈ ಜೆ ಜೆ ಎಮ್ ಹೇಳಿ ಮನೆ ಮನೆಗೆ ನಲ್ಲಿ ಅಂತೇಳಿ ಬಂದಾಗ ಸಮಸ್ಯೆ ಇದು ಕ್ಲಿಯರ್ ಆಗುತ್ತೆ ನಮಗೆ ಜನಕ್ಕೆ ಸಾರ್ವಜನಿಕರಿಗೆ ಬೇಕಾಗಿರೋದು ಏನು ಲೈಟು ಚರಂಡಿ ರೋಡು ಇಷ್ಟನ್ನು ನಾವು ಆಲ್ರೆಡಿ ಆಗಿದೆ ನಾ ಇದೆ ಸರ್ ನಿಮ್ಮ ಗ್ರಾಮದ ಐತಿಹಾಸಿಕ ಹಿನ್ನೆಲೆ ಏನಿದೆ ಸರ್ ನಮ್ಮದು ಐತಿಹಾಸಿಕ ಒಂದು ಪುಷ್ಕರಣಿ ರಾಮದೇವರು ಅಂತ ಹೇಳಿ ಹಾಗಾಗಿ ಅದು ಕೋಟೆಯಲ್ಲಿ ಆಂಜನೇಯ ಅಂತ ಹೇಳಿ ಏನೀ ಪುಷ್ಕರಣಿ ಇದೆಯಲ್ಲ ಅದು ಅದು ಇತಿಹಾಸ ಇರುವಂಥದ್ದು ನಮ್ಮ ಪಾಳ್ಯಗಾರರು ನಾಯಕರು ಕಟ್ಟಿರುವಂಥದ್ದು ಏನು ಹನುಮಪ್ಪ ನಾಯಕ ನಾಯಕತೆ ಹೇಳಿ ಅವ್ರ ಮನೆಯವರು ಇರ್ಬೋದು ಈ ಸುತ್ತಮುತ್ತ ಈ ಎರಡು ಮೂರು ಜಿಲ್ಲೆ ನಾಲ್ಕು ಜಿಲ್ಲೆ ಒಳಗೆ ಅವ್ರು ಸಾಕಷ್ಟು ಇಂಥ ಒಂದು ಕೆಲಸಗಳನ್ನು ಮಾಡಿ ಹೆಸರನ್ನು ಮಾಡಿದ್ದಾರೆ ಏನು ಆ ರಾಮದೇವರು ಪೂಜೆಗೆ ಅಂತ ಹೇಳಿ ಆ ಹೊಂಡವನ್ನು ನೀರಿಗೆ ಹೇಳಿ ಅದನ್ನು ಮಾಡಿದಂಥದ್ದು ಅಂತ ನಮಗೆ ಹಿರಿಯರು ಹೇಳ್ತಾರೆ ಹಾಗಾಗಿ ಅದು ಭಾಳ ಈ ಇಷ್ಟು ನೂರಾರು ಇನ್ನೂರು ವರ್ಷದ್ದು ಇದು ಅದು ನಮಗೆ ಅಷ್ಟೊಂದಿಲ್ಲ ನಾವೇನು ಬುಕ್ಸನ್ನು ನೋಡಿದಾಗ ಜನಗಳು ಯಜಮಾನರು ಕೇಳಿದ್ದನ್ನು ಹೇಳ್ತೀವಿ ಭಾಳ ವಿಶೇಷವಾದಂಥ ನಮಗೆ ಒಂಡ ಅದು ನಾವು ಎಲ್ಲಿಂದ ಎಲ್ಲಿಂದಲೋ ಬಂದು ಜನ ಬರ್ತಿ ಈಗ ಅದಕ್ಕೆ ಇದಿದೆ ಪ್ರೇಕ್ಷಕರು ಹಾಗಾಗಿ ಒಳ್ಳೆಯ ದೇವಸ್ಥಾನ ಒಳ್ಳೆಯ ಪುಷ್ಕರಣಿ ಇದೆ ಸರ್ ದೇವಸ್ಥಾನ ಸರ್ ಕೊನೆ ಪ್ರಶ್ನೆ ಜನರು ನಿಮ್ಮನ್ನು ಮತ ನೀಡಿ ಆಯ್ಕೆ ಮಾಡಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮೇಡಮ್ ಜನರಿಗೆ ನನ್ನ ಅವಧಿ ಮುಗಿದ್ರೂ ಸಹ ಮುಗಿಯೋವರೆಗೂ ಸಹ ಅವರು ಸೇವೆ ಮಾಡ್ತೀನಿ ಯಾವಾಗಲೂ ನಿರಂತರವಾಗಿರ್ಬೇಕು ಅವ್ರ ಸೇವೆ ಅಂತಂದು ಅವರಿಗೆ ತುಂಬದ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ನಮಗೆ ಜನ ನಮಗೆ ಮತದಾನ ಹಾಕಿ ಗೆಲ್ಲಿಸಿದ್ದಾರೆ ಅವರಿಗೆ ಯಾವತ್ತು ನಾವು ಚರಾಣಿ ಅವರ ಸಮಯಕ್ಕೆ ಅವರ ಸಮಸ್ಯೆಗೆ ನಾವು ಯಾವತ್ತೂ ಹೋರಾಟ ಮಾಡಿ ಅವರಿಗೆ ನಾವು ಇರ್ತೀವಿ ಯಾವಾಗಲೂ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್ ಸರಿ ಸರ್ ನಮ್ಮ ಜೊತೆ ಚರ್ಚಿಸಲು ಧನ್ಯವಾದಗಳು